ಎಲ್ಲರಿಗೂ ಇವತ್ತಿನ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಿನ್ನೆಯ ದಿನ ನಾವು ಈ ಬೆಳಗು ಜಾವ ಪದ್ಯದ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ತಾ ಇದ್ವಿ ಬೆಳಗು ಜಾವ ಪದ್ಯದಲ್ಲಿ ಕವಿಗಳು ನಮಗೆಲ್ಲರಿಗೂ ಹೇಳ್ತಾ ಇದ್ದರು ಆಲಸ್ಯತನವನ್ನು ಬಿಡಿ ಈ ಜೀವನದ ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಯಾಕೆ ಈ ಜೀವನ ಮಾನವ ಜನ್ಮವೇ ಒಂದು ಅದ್ಭುತ ಅದನ್ನು ಹಾಳು ಮಾಡ್ಕೋಬೇಡ್ರಿ ಹುಚ್ಚಪ್ಪಗಳಿರ ಅನ್ನುವ ಹಾಗೆ ಈ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ನೀವು ಅನುಭವಿಸಬೇಕು ಆಲಸ್ಯತನವನ್ನು ಬಿಡಬೇಕು ಸದುಪಯೋಗವನ್ನು ಪಡೆದುಕೊಂಡು ಅವಕಾಶಗಳು ಸಿಕ್ಕಾಗ ಆ ಅವಕಾಶಗಳ ಜೊತೆಗೆ ನಿಮ್ಮ ಗುರಿಯನ್ನು ಕನಸನ್ನು ಮುಟ್ಟಬೇಕು ಅನ್ನೋ ವಿಚಾರವನ್ನು ಕವಿಗಳು ನಿನ್ನೆ ಹೇಳ್ತಾ ಇದ್ದರು ಹಾಗೆ ಹೇಳ್ತಾರೆ ಹುಸಿ ಹುಸಿನಿದ್ದಿಯನ್ನು ಬಿಡಬೇಕು ಆಲಸ್ಯತನವನ್ನು ಬಿಡಬೇಕು ಯಾವಾಗ ಕೋಗಿ ಕೋಳಿ ಕೂಗಿಹಿದೋ ಹೇಳಿ ಕೋಳಿ ಆಗಲೇ ಕೂಗಿಬಿಟ್ಟಿದೆ ತನ್ನ ಕೆಲಸವನ್ನು ಮಾಡಿಬಿಟ್ಟಿದೆ ಅಂದರೆ ನಮ್ಮನ್ನು ಜಾಗೃತರನ್ನಾಗಿ ಮಾಡಿಬಿಟ್ಟಿದೆ ಎದ್ದೇಳಿ ಬೆಳಗಾಯಿತು ಹೇಳಿ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ನಮಗೆ ಸೂಚನೆಯನ್ನು ಕೊಟ್ಟಿದೆ ನೀವು ಹೇಳಿ ತಡವೇಕೆ ಪಾನ ಕೇಳಿ ಪಾನ ಅಂದರೆ ಪಾನೀಯ ಬೆಳಗ್ಗೆ ಎದ್ದ ತಕ್ಷಣ ನೀವು ಎಲ್ಲ ಶುಚಿರ್ಭೂತರಾಗಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಜಾಗೃತರಾಗಲು ಚಟುವಟಿಕೆಯಿಂದಿರಲು ಒಂದು ಪಾನೀಯನ ಕೇಳಿ ಯಾಕೆ ಸುಮ್ಮನೆ ಕೂತಿದ್ದೀರಾ ನಿಮ್ಮ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಬೇಕು ಹೇಳಿ ಪಾನ ಕೇಳಿ ಪಾನ ಕೇಳಿ ಅಂದರೆ ಪಾನ ಅಂದರೆ ಅದು ಒಂದು ರೀತಿ ಪಾನೀಯ ಬೆಳಗ್ಗೆ ಹೊತ್ತು ಒಂದು ಚಟುವಟಿಕೆ ಇರುವಂತಹ ಒಂದು ಮೂಡಿಸುವಂತಹ ಒಂದು ಪಾನವನ್ನು ಕೇಳಿ ಪಾನೀಯವನ್ನು ಕೇಳಿ ಅಂತ ಹೇಳ್ತಾರೆ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆ ಹೇಳಿ ನೀವೇ ನಿಮ್ಮ ಜಗತ್ತಿನ ನಿಮ್ಮ ಜೀವನದ ಮೊದಲಿಗರಾಗಬೇಕು ಅಂಗಡಿಯವ ಕದವ ತೆರೆ ಹೇಳ್ರಿ ಅಂಗಡಿ ಅಂದರೆ ಅವಕಾಶದ ಅಂಗಡಿ ಈ ದೇವರು ನಿಮಗೆ ಈ ಜೀವನವನ್ನು ಕೊಟ್ಟಿದ್ದಾನೆ ಜೀವನದಲ್ಲಿ ಅವಕಾಶವನ್ನು ಕೂಡ ಕೊಟ್ಟಿದ್ದಾನೆ ಆ ಅವಕಾಶವನ್ನು ನೀವು ಏನು ಮಾಡಬೇಕು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅದಕ್ಕೆ ನೀವು ಹೇಳ್ರಿ ನೀವು ಹೋಗ್ರಿ ನಿಮ್ಮ ಗುರಿಯನ್ನು ಮುಟ್ಟುವುದಕ್ಕಾಗಿ ನೀವು ಮೊದಲಿಗರಾಗ್ರಿ ತಡ ಮಾಡಬೇಡಿ ಅಂಗಡಿಯವ ಕದಾವ ತೆರೆ ಹೇಳಿ ಹೋಗಿರಿ ನೀವು ಪ್ರತಿಯೊಂದು ಅವಕಾಶಗಳನ್ನು ಉಪಯೋಗ ಮಾಡಲಿಕ್ಕೆ ನೀವು ಮೊದಲಿಗರಾಗಬೇಕು ಬೇಗ ಹೇಳಿ ಎದ್ದೇಳಿ ಬೇಗ ಹೇಳಿ ಅಂತ ಹೇಳ್ತಾರೆ ಮತ್ತು ಜೀವನದ ನದಿಗೆ ಸೆಳವಿಹುದು ಸೆಳವಿದೆ ಜೀವನದ ನದಿ ಹರಿತಾನೇ ಇದೆ ನಿಮ್ಮಲ್ಲಿ ಜೀವನ ಹೋಗ್ತಾನೇ ಇದೆ ಅಂದರೆ ಅತ್ಯದ್ಭುತ ಕ್ಷಣಗಳು ದಿನಗಳು ಹೋಗ್ತವೆ ಒಂದು ದಿನವನ್ನು ಒಂದು ವೇಳೆಯನ್ನು ಒಂದು ಟೈಮನ್ನು ಕಳೆದುಕೊಂಡ್ರೆ ಮತ್ತೆ ಅದು ಅವಕಾಶ ನಿಮಗೆ ಸಿಗೋದಿಲ್ಲ ಜೀವನದ ನದಿಗೆ ಸೆಳವಿಹುದು ಅದು ಹರಿತಾನೇ ಇರುತ್ತೆ ಹೋಗ್ತಾನೇ ಇರುತ್ತೆ ಅಷ್ಟರಲ್ಲಿ ನೀವೇನು ಮಾಡಬೇಕು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಮರಣ ಬಂದೀತು ಕ್ಷಣವೂ ಮರಳಿ ಯಾವಾಗ ನಾವು ಮರಣಿಸ್ತೀವೋ ನಮಗೆ ಸಾವು ಯಾವಾಗ ಬರುತ್ತೋ ಹೇಳೋಕ್ಕಾಗೋದಿಲ್ಲ ಹುಟ್ಟು ಆಕಸ್ಮಿಕ ಸಾವು ಶಾಶ್ವತ ನೀವು ಶಾಶ್ವತವಾಗಿ ಸಾಯ್ತೀರಿ ಯಾವಾಗ ಹೋಗ್ತಿರೋ ಯಾವಾಗ ನಿಮ್ಮ ಜೀವನದ ಕೊನೆಯನ್ನು ತಲುಪ್ತಿರೋ ಆವಾಗ ಹೇಳೋಕ್ಕೆ ಬರೋದಿಲ್ಲ ಅದು ವಿಧಿಲಿಖಿತ ಆದರೆ ಆ ಸೆಳವಿನೊಂದಿಗೆ ಜೀವನದ ನದಿಯೊಂದಿಗೆ ನೀವು ಒಳ್ಳೆಯ ಅವಕಾಶಗಳನ್ನು ಒಳ್ಳೆಯ ರಸಗಳನ್ನು ಒಳ್ಳೆಯ ಜೀವನವನ್ನು ಮಾಡ್ತಾ ಮಾಡ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ನಿಮ್ಮ ಜೀವನವನ್ನು ಅಭಿವೃದ್ಧಿಯ ಪಥದ ಕಡೆ ತೆಗೆದುಕೊಂಡು ಹೋಗಿ ಅನ್ನೋದನ್ನು ಹೇಳ್ತಾರೆ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕ ಇಲ್ಲ ಮರಳಿ ನೋಡಿರಿ ಏನೋ ಅನೇಕರು ಎಲ್ಲರೂ ಹೋಗಿಬಿಟ್ಟಿದ್ದಾರೆ ಅಂದರೆ ಸತ್ತು ಹೋಗಿಬಿಟ್ಟಿದ್ದಾರೆ ಹೋದವರು ಅಂದರೆ ಮರಣ ಹೊಂದಿದವರು ಅಂದರೆ ಜೀವನದ ಯಾತ್ರೆಯನ್ನು ಮುಗಿಸಿದವರು ಜೀವನದ ನದಿಯನ್ನು ಎಂಡ್ ಮಾಡ್ಕೊಂಡು ಹೋದವರು ಮತ್ತೆ ಹೊಳ್ಳಿ ಬಂದಿದ್ದಾರಾ ಯಾರಾದರೂ ಮತ್ತೊಂದು ಜೀವನ ಅವಕಾಶ ಸಿಕ್ಕಿದೇನಾ ಅವರಿಗೆ ಸಿಕ್ಕಿಲ್ಲ ಯಾವಾಗ ಮರಣ ಬರುತ್ತೋ ಯಾವಾಗ ನಮ್ಮ ಜೀವನ ಕೊನೆಗೊಳ್ಳುತ್ತೋ ಯಾರಿಗೂ ಗೊತ್ತಿಲ್ಲ ಅದು ಕೊನೆ ಬರುವವರೆಗೂ ಬರೋದ್ರ ಒಳಗೇ ನಾವು ನಮ್ಮ ಅವಕಾಶಗಳನ್ನು ಜೀವನವನ್ನು ಸುಖವಾಗಿ ಅನುಭವಿಸಬೇಕು ಎಲ್ಲವನ್ನು ಅನುಭವಿಸಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡುವುದರ ಜೊತೆಗೆ ನಾವು ಎಲ್ಲರ ಜೊತೆಗೆ ಸಹಬಾಳ್ವೆಯಿಂದ ಬಾಳಿರಿ ಆಲಸ್ಯತನವನ್ನು ಬಿಡ್ರಿ ಮೊದಲು ನಿಮಗೆ ದೊಡ್ಡ ಶತ್ರು ನಿಮ್ಮ ಜೀವನಕ್ಕೆ ಅಂದರೆ ನಿಮ್ಮ ಸೋಮಾರಿತನ ನೀವು ಯಾವಾಗ ಆಲಸ್ಯತನ ಬಿಡ್ತೀರೋ ಹಿರಿಯರ ಮಾತು ಹಿರಿಯರ ಗೌರವಿಸುವುದರ ಜೊತೆಗೆ ಹಿರಿಯರು ಹೇಳಿದ ಅನುಭವ ಮಾತುಗಳನ್ನು ನೀವು ಯಾವಾಗ ಕೇಳಿ ನಿಮ್ಮ ಜೀವನವನ್ನು ನೀವು ಅನುಭವಿಸ್ತಾ ಹೋಗ್ತಿರೋ ನೀವು ಒಳ್ಳೆಯವರಾಗ್ತೀರಿ ಮರಣ ಬಂದೀತು ಕ್ಷಣವೂ ಮರಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕ ಇಲ್ಲೋ ಮರಳಿ ಅವರು ಬರೋದೇ ಇಲ್ಲ ಅಯ್ಯೋ ನಾ ಜೀವನದಲ್ಲಿ ಎಷ್ಟೋ ಅವಕಾಶಗಳನ್ನು ತಪ್ಪಿಸ್ಕೊಂಡ್ಬಿಟ್ಟೆ ಅಯ್ಯೋ ನನಗೆ ಆ ಜೀವನ ಬೇಕು ಅಂದರೆ ನಿಮಗೆ ಸಿಗೋದಿಲ್ಲ ಇದು ಸಿಕ್ಕಾಗ ಮಾತ್ರ ಯಾವುದನ್ನು ನೀವು ಬಿಡಬೇಡಿ ಅದನ್ನು ಸದುಪಯೋಗ ಪಡೆದುಕೊಳ್ರಿ ಅಂತ ಹೇಳ್ತಾರೆ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬಾರಲುಂಟು ಬರಲುಂಟು ಸುಗ್ಗಿ ಮತ್ತು ಈ ಪ್ರಕೃತಿಯಲ್ಲಿ ದಿನವೂ ಸೂರ್ಯ ಉದಯಿಸ್ತಾನೆ ಮರಗಳು ಚಿಗುರ್ತವೆ ಹಸ್ ಚಿರಲೇ ಆಗಿ ಬೆಳೀತವೆ ಸುಂದರವಾಗಿ ಕಾಣುತ್ತೆ ಬಾನು ಸುಂದರವಾಗಿ ಕಾಣುತ್ತೆ ಆದರೆ ಆ ಜೀವನವ ಸುಗ್ಗಿ ನಿಮಗೆ ಹೊಳ್ಳಿ ಬರೋದಿಲ್ಲ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಸುಗ್ಗಿ ಜೀವನ ಯಾವುದು ಅಂದರೆ ಸಂತೋಷ ಜೀವನ ಯಾವುದಂದರೆ ಯೌವನ ಯಾಕೆಂದರೆ ಆ ಕಾಲದಲ್ಲಿ ನೀವು ತುಂಬ ಚಟುವಟಿಕೆಯಿಂದ ಇರ್ತೀರ ತುಂಬ ಶಕ್ತಿವಂತರಿರ್ತೀರಾ ಆಗ ನೀವು ಯಾವ ಕೆಲಸವನ್ನು ಮಾಡಿದರೂ ಕೂಡ ಅವು ಯಶಸ್ವಿ ಆಗ್ತಿರ್ತವೆ ಆ ಯೌವನದ ಸುಗ್ಗಿಯನ್ನು ಅಂದರೆ ಆ ಹರೆಯವನ್ನು ನೀವು ಹಾಳು ಮಾಡ್ಕೋಬೇಡಿ ಕೆಟ್ಟ ಚಟಗಳಿಗೆ ಹೋಗಿ ಕೆಟ್ಟದ್ದನ್ನು ಮಾಡ್ತಾ ಆ ಹರೆಯವನ್ನು ಯೌವ್ವನವನ್ನು ಯಾಕೆಂದರೆ ನಿಮ್ಮ ಜೀವನದಲ್ಲಿ ಆ ಹರೆಯ ಇದೆಯಲ್ಲ ಆ ಯೌವನ ಸುಗ್ಗಿ ತುಂಬ ಉತ್ತಮವಾದಂಥದ್ದು ಹೊಸದನ್ನು ಸಾಧಿಸಲಿಕ್ಕೆ ದೇಹದಲ್ಲಿ ತುಂಬ ಶಕ್ತಿ ಇರುತ್ತೆ ಚಟುವಟಿಕೆ ಇರುತ್ತೆ ನಿಮ್ಮಲ್ಲಿ ಆವಾಗ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಏನು ಓದಿದ್ರು ಅಥವಾ ಏನೇ ಕೆಲಸ ಮಾಡಿದರೂ ಅವೆಲ್ಲವೂ ಯಶಸ್ಸು ಆಗುವಂಥ ಜೀವನದ ಸುಗ್ಗಿ ಕಾಲ ಸಂತೋಷದ ಕಾಲ ಯೌವನ ಕಾಲ ಅದನ್ನು ನೀವು ಹಾಳು ಮಾಡ್ಕೋಬೇಡಿ ಮಲಗಿ ಸೋಮಾರಿತನದಿಂದ ಆಲಸ್ಯತನದಿಂದ ಎಲ್ಲವನ್ನು ಹೋಗಲಿ ಬಿಡು ಬಿಡು ಅಂತ ತಾತ್ಸಾರ್ಯ ಮನೋಭಾವದಿಂದ ನೀವು ವೇಸ್ಟ್ ಮಾಡ್ಕೋಬೇಡಿ ಅದನ್ನು ಸದುಪಯೋಗ ಪಡೆದುಕೊಳ್ಳ್ರಿ ಈ ಪ್ರಕೃತಿಯಲ್ಲಿ ಎಲ್ಲವೂ ಬರ್ತಾ ಇರುತ್ತೆ ಆದರೆ ನಿಮಗೆ ನಿಮ್ಮ ಜೀವನದಲ್ಲಿ ಸಿಗುವಂಥ ಸುಂದರವಾದ ವೇಳೆ ಮತ್ತೆ ಸಿಗುವುದಿಲ್ಲ ಕಳೆದು ಹೋದಂಥ ವೇಳೆ ಸುಂದರವಾದ ಈ ವೇಳೆ ಅವಾಗ ಸಿಗುವುದಿಲ್ಲ ಅದನ್ನು ಸದುಪಯೋಗ ಪಡೆದುಕೊಳ್ಳ್ರಿ ಅಂತ ಹೇಳ್ತಾರೆ ಅದಕ್ಕೆ ಮುಳಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಈ ಪ್ರೆಸೆಂಟಲ್ಲಿರುವಂಥ ಲೈಫ್ನ ನೀವು ಚೆನ್ನಾಗಿ ಸದುಪಯೋಗ ಪಡೆದುಕೊಂಡ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಪ್ರಸ್ತುತವಾದಂತಹ ವರ್ತಮಾನದ ಜೀವನವನ್ನು ನೀವು ಕಷ್ಟಪಟ್ಟು ಅವಕಾಶಗಳನ್ನು ಉಪಯೋಗ ಮಾಡ್ತಾ ನೀವು ಪ್ರಗತಿಪಥದತ್ತ ಹೋಗ್ತಾ ಹೋಗ್ತಾ ಹೋದರೆ ನಿಮ್ಮ ಮುಂದಿನ ಜೀವನ ಭವಿಷ್ಯದ ಜೀವನ ಸುಂದರವಾಗಿರುತ್ತೆ ಈಗನೇ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಜೀವನ ಇನ್ನೂ ಕಠೋರವಾಗಿರುತ್ತೆ ಅದಕ್ಕೆ ಕಷ್ಟಪಟ್ಟರೆ ಸುಖ ಉಂಟು ಈಗ ನೀವು ಕಷ್ಟಪಟ್ಟರೆ ಮುಂದೆ ಸುಖವಾಗಿ ಜೀವನ ಮಾಡ್ತೀರಾ ಅದಕ್ಕೆ ಹೇಳ್ತಾರೆ ಮುಳಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ನಿಮ್ಮ ಮುಪ್ಪು ಈ ಯೌವನದಲ್ಲಿ ಏನೂ ಗಳಿಸಿರ್ತಿರಲ್ಲ ಸುಂದರವಾದ ಜೀವನದಲ್ಲಿ ಏನು ನೀವು ಗಳಿಸಿರ್ತೀವಿ ಒಳ್ಳೆಯ ವಿದ್ಯೆ ಬುದ್ಧಿ ಎಲ್ಲವನ್ನು ಏನು ಗಳಿಸಿರ್ತೀರಲ್ಲ ಅದು ನಿಮ್ಮ ಮುಪ್ಪಿನ ಕಾಲಕ್ಕೆ ನಿಮ್ಮ ಕಡೆಯ ಕಾಲಕ್ಕೆ ಅದು ಸಹಾಯ ಆಗುತ್ತೆ ಅಯ್ಯೋ ನೀವು ಮುದುಕರಾದ ಮೇಲೆ ಚಿಂತೆ ಮಾಡಬಾರ್ದು ಅಯ್ಯೋ ನನ್ನ ಜೀವನವನ್ನು ಹಾಳು ಮಾಡ್ಕೊಂಬಿಟ್ಟೆ ನನ್ನ ಜೀವನ ಹಿಂಗಾಗ್ಬಿಡ್ತು ಅನ್ನೋ ಈ ನೋವು ಯೋಚನೆ ನಿಮ್ಮಲ್ಲಿ ಬರಬಾರ್ದು ಹಾಗಾಗಿ ನೀವು ನಿಮ್ಮ ಜೀವನವನ್ನು ಸದುಪಯೋಗ ಪಡೆದುಕೊಳ್ಳ್ರಿ ಮುಂದಿನ ಜೀವನ ಉತ್ತಮವಾಗಿರುತ್ತೆ ಹರೆಯಕ್ಕೆ ಬೇರೆ ಹೊತ್ತೆ ಹರೆಯ ಮತ್ತೆ ಬರುತ್ತದೆಯೋ ಕಳೆದು ಹೋದಂಥ ಜೀವನ ಮತ್ತೆ ಬರುತ್ತದೆಯೋ ನಿಮಗೆ ಆವಾಗ ನೀವು ಚಿಂತೆ ಮಾಡೋದು ಬೇಡ ಈಗನೇ ಆ ಜೀವನಕ್ಕೆ ಒಂದು ಹೊಸ ರೂಪರೇಷೆಯನ್ನು ಕೊಡಿ ಹೊಸ ಡಿಸೈನ್ ಮಾಡ್ಕೊಳ್ಳಿ ಹೊಸ ರೂ ಕನಸನ್ನು ಗುರಿಯನ್ನು ನೀವು ಇಟ್ಕೊಂಡು ಅದರ ಪ್ರಕಾರವಾಗಿ ಜೀವನ ಪ್ರಾರಂಭ ಮಾಡಿರಿ ಅಂತ ಈ ಪ್ರಸ್ತುತವಾದಂತಹ ಪದ್ಯದಲ್ಲಿ ಹೇಳ್ತಾರೆ ಅದಕ್ಕೆ ಮಕ್ಕಳೇ ತಮಗೆಲ್ಲರಿಗೂ ನಾನು ಮತ್ತೊಂದು ಸಲ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ ನಿಮ್ಮ ಜೀವನ ಏನಿದೆಯಲ್ಲ ಈಗ ಇದು ವಿದ್ಯಾರ್ಥಿ ಜೀವನ ತುಂಬ ಬಂಗಾರದಂಥ ಜೀವನ ಗೋ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅದಕ್ಕೆ ಹೇಳ್ತಾರೆ ಸೊ ಈ ಬಂಗಾರದಂಥ ಜೀವನವನ್ನು ನೀವು ವೃಥಾ ವ್ಯರ್ಥ ಮಾಡ್ಕೋಬೇಡಿ ಯಾವುದು ಸರಿ ಇದೆಯೋ ಯಾವುದು ಸತ್ಯ ಇದೆಯೋ ಆ ಸತ್ಯದ ಜೀವನದ ಕಡೆ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಕಾರ್ಯತತ್ಪರರಾಗಿ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ನಿಮ್ಮ ಗುರು ಹಿರಿಯರನ್ನು ಗೌರವಿಸಿರಿ ನಿಮ್ಮ ದೊಡ್ಡವರು ಹೇಳುವ ಮಾತನ್ನು ಕೇಳಿ ನಿಮ್ಮ ಜೀವನದ ಬದಲಾವಣೆ ಮಾಡಿಕೊಳ್ಳುವ ಕೆಲಸವನ್ನು ನೀವು ಈಗಲಿಂದಲೇ ಮಾಡಿದರೆ ನಿಮ್ಮ ಮುಂದಿನ ಜೀವನ ತುಂಬ ಒಳ್ಳೆಯದಾಗಿರುತ್ತೆ ಅನ್ನೋ ವ್ಯವಸ್ಥೆಯನ್ನು ಅನ್ನೋ ಒಂದು ರೂಪರೇಷೆಯನ್ನು ಈ ಪ್ರಸ್ತುತವಾದಂತಹ ಬೆಳಗು ಜಾವ ನಮಗೆ ಉದ್ದೇಶವನ್ನು ತಿಳಿಸ್ಕೊಡ್ತದೆ ಅಂಥ ಉದ್ದೇಶವನ್ನು ತಿಳಿಸಿಕೊಟ್ಟಂಥ ಈ ದಾರಾಬೇಂದ್ರೆ ಅವರಿಗೆ ಮತ್ತೊಂದು ಸಲ ನಾವು ಈ ಪದ್ಯದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಸೊ ಹಾಗಾಗಿ ಈ ಕಠಿಣ ಪದಗಳ ಅರ್ಥದಲ್ಲಿ ಮತ್ತು ಈ ಪದ್ಯದಲ್ಲಿ ಯಾವುದೇ ನಿಮಗೆ ಅಂಶ ಅರ್ಥವಾಗದೇ ಹೋದರೆ ನನಗೆ ವಾಟ್ಸಪ್ನಲ್ಲಿ ಗ್ರೂಪ್ನಲ್ಲಿ ಹಾಕಿ ಪಡೆದುಕೊಳ್ಳ್ರಿ ಪರಿಹರಿಸ್ಕೊಳ್ಳ್ರಿ ಜೊತೆಗೆ ಮನೆ ಕೆಲಸವನ್ನು ಸರಿಯಾಗಿ ಮಾಡಿಕೊಳ್ಳ್ರಿ ಒಂದು ಸಾರಿ ಒಂದು ಸಾರಿ ಅಲ್ಲ ಎರಡು ಮೂರು ಸಾರಿ ನೀವು ಈ ಪದ್ಯವನ್ನು ಓದಿ ಅರ್ಥ ಆಗುತ್ತೆ ಪದ್ಯವನ್ನು ಓದಿದ ನಂತರವೂ ನಿಮಗೆ ಅರ್ಥವಾಗಿ ಹೋದರೆ ನನ್ನನ್ನು ಕೇಳಿ ಪರಿಹರಿಸ್ಕೊಳ್ರಿ ಅರ್ಥ ಆಯಿತಲ್ಲ ಧನ್ಯವಾದಗಳು ಮತ್ತು ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ ధన్యవాదాలు